ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆಯಲ್ಲೊಂದಾದ ಸ್ವಚ್ಛ ಭಾರತ ಅಭಿಯಾನಕ್ಕೆ ದೇಶಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತವಾಗುತ್ತಿದ್ದು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯು ಸ್ವಚ್ಛ ಮತ್ತು ನೈರ್ಮಲ್ಯತೆ ಕಾಪಾಡುವತ್ತ ದೃಢ ಹೆಜ್ಜೆ ಇಟ್ಟಿದೆ. ಅವಳಿ ನಗರವನ್ನು ತ್ಯಾಜ್ಯ ಮುಕ್ತಗೊಳಿಸಲು ಮಹಾನಗರ ಪಾಲಿಕೆ ಪಣತೊಟ್ಟಿದ್ದು ಜನಾಂದೋಲನವನ್ನು ಆರಂಭಿಸಿದೆ. ಪಾಲಿಕೆಯ 67 ವಾರ್ಡ್ಗಳಲ್ಲಿ ಕಸ ಸಂಗ್ರಹಣೆಗೆ ಪ್ರತಿ ವಾರ್ಡ್ಗೆ ತಲಾ 2 ಆಟೋ ಟಿಪ್ಪರ್ಗಳ ವ್ಯವಸ್ಥೆ ಮಾಡಿದೆ. ಜೊತೆಗೆ ಹಸಿ ಮತ್ತು ಒಣಕಸ ಪ್ರತ್ಯೇಕವಾಗಿ ಸಂಗ್ರಹಿಸುವ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಕಸ ಸಂಗ್ರಹಿಸುವ ಕುರಿತು ಧ್ವನಿವರ್ಧಕಗಳ ಮೂಲಕ ವ್ಯಾಪಕ ಪ್ರಚಾರ ಮಾಡಲಾಗುತ್ತಿದ್ದು, ಇದಕ್ಕೆ ಸಾರ್ವಜನಿಕರಿಂದಲೂ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಧಾರವಾಡದ ತೇಜಸ್ವಿ ಬಡಾವಣೆಯ ಉಮಾ ಅರವಿಂದ ಕೊಪ್ಪಳ್ ಕೇಂದ್ರದ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಶೈತ್ಯ ವಾಹನಗಳಲ್ಲಿ ಹಸಿ ಮತ್ತು ಒಣಕಸವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸುತ್ತಾರೆ. ಹೀಗಾಗಿ ಸ್ವಚ್ಛತೆ ಕಾಪಾಡಲು ಸಾಧ್ಯವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ. ವಿಜಯಲಕ್ಷ್ಮಿ ಕೆಳಗೇರಿ, ಅವಳಿ ನಗರವನ್ನು ಕಸಮುಕ್ತ ನಗರವಾಗಿಸುವ ನಿಟ್ಟಿನಲ್ಲಿ ಪಾಲಿಕೆ ಕೈಗೊಂಡಿರುವ ಕ್ರಮ ಶ್ಲಾಘನೀಯ ಎನ್ನುತ್ತಾರೆ. ಹಿರಿಯ ಆರೋಗ್ಯ ನಿರೀಕ್ಷಕ ಮಹಂತೇಶ್ ಮ್ಯಾಗೇರಿ, ಸ್ವಚ್ಛತೆ ಕಾಪಾಡಲು ಜನರಿಂದಲೂ ಉತ್ತಮ ಸ್ಪಂದನೆ ದೊರೆತಿದೆ. ಇಲ್ಲಿ ಸಂಗ್ರಹಿಸುವ ಕಸವನ್ನು ಸಂಗ್ರಹಣಾ ಘಟಕದಲ್ಲಿ ಸಂಸ್ಕರಿಸುವ ಕೆಲಸ ಮಾಡಲಾಗುತ್ತಿದೆ ಎನ್ನುತ್ತಾರೆ. ಜನರು ಕೂಡ ಬಹಳ ಮುತುವರ್ಜಿ ವಹಿಸಿ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಎಲ್ಲಿ ಕೂಡ ರೋಡ್ನಲ್ಲಿ ಕಸ ಹಾಕಿದಂಗೆ ಅವರು ಕೂಡ ಕೇರ್ ತಗೋತಾ ಇದ್ದಾರೆ. ಇದು ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಮುಂದೆ ತಗೊಂಡು ಹೋಗಿ ನಾವು ನಮ್ದೇನು ಸಂಸ್ಕರಣೆ ಘಟಕಿದೆ ಅಲ್ಲಿ ಹಾಕಿ ಅದಕ್ಕೆ ರೀಸೈಕ್ಲಿಂಗ್ ಮಾಡೋದು, ರೀಸೈಕ್ಲಿಂಗ್ ಮಾಡ್ತೀವಿ. ಮುಂದೆ ಅದಕ್ಕೆ ಮುಂದೆ ಏನದ ನಮ್ಮ ಕೆಲಸ. ಪಾಲಿಕೆ ಸಹಾಯಕ ಆಯುಕ್ತ ಜಿಎನ್ ಗುತ್ತಿ, ಸ್ವಚ್ಛ ಭಾರತ ಅಭಿಯಾನದಡಿ ವಲಯ ಕಚೇರಿಯ 12 ವ್ಯಾಪ್ತಿಯಲ್ಲಿನ 6 ವಾರ್ಡ್ಗಳಿವೆ. ಪ್ರತಿ ವಾರ್ಡ್ನಿಂದ ಟಿಪ್ಪರ್ಗಳ ಮೂಲಕ ಕಸ ಸಂಗ್ರಹಿಸಲಾಗುತ್ತಿದೆ ಎಂದರು. ಪ್ರಾವಿಷನ್ ಮಾಡಿಕೊಂಡು ಮನೆ ಮನೆಗೆ ಕಸ ಸಂಗ್ರಹಣ ಮಾಡ್ತಾ ಇದ್ದು, ಹಸಿ ಕಸ ಬೇರೆ, ಒಣ ಕಸ ಬೇರೆ, ಆಮೇಲೆ ಇವು ಮೆಟ್ಲು ಗ್ಲಾಸು ಇವೆಲ್ಲ ಸಪ್ರೇಟ್ ಸಪ್ರೇಟ್ ಸೆಗ್ರಿಗೇಷನ್ ಮಾಡೇ ಕಲೆಕ್ಟ್ ಮಾಡ್ಲಿಕ್ಕೆ ನಾವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ. ಮಹಾಪೌರ ಸುಧೀರ ಸರಾಫ್, ಕಸಮುಕ್ತ ಅಭಿಯಾನ ಯಶಸ್ವಿಗೊಳಿಸಲು 60 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದ್ದು, 155 ಟಿಪ್ಪರ್ಗಳನ್ನು ಖರೀದಿಸಲಾಗಿದೆ. ಇದರಲ್ಲಿ ಈಗಾಗಲೇ 55 ಟಿಪ್ಪರ್ಗಳನ್ನು ನಿಯೋಜಿಸಲಾಗುತ್ತಿದ್ದು, ಶೀಘ್ರದಲ್ಲೇ ಇನ್ನೂ 66 ಟಿಪ್ಪರ್ಗಳು ಸೇವೆಗೆ ಲಭ್ಯವಿರಲಿವೆ. ಪಾಲಿಕೆಯ ಈ ಕ್ರಮದ ಹೊರತಾಗಿಯೂ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆದರೆ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹೋಟೆಲ್ ಆಗಲಿ, ಅಂಗಡಿ ಆಗಲಿ, ಎಲ್ಲ ಕಡೆಯಿಂದ ಕಸ ಪ್ರಾರಂಭ ಮಾಡಿ, ಕಸವನ್ನು ಅಂಗಡಿಯಿಂದ ಮತ್ತು ಹೋಟೆಲಿಂದ ತೆಗೆದುಕೊಳ್ಳಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಆವಾಗ 100% ಪ್ರತಿಯೊಂದು ಮನೆ ಮತ್ತು ಪ್ರತಿಯೊಂದು ಅಂಗಡಿ, ಪ್ರತಿಯೊಂದು ಹೋಟೆಲ್ನಿಂದ ಕಸ ಸಂಗ್ರಹ ಆದ ನಂತರ ಊರಿನ ಸ್ವಚ್ಛತೆ 100% ಸುಧಾರಣೆ ಆಗ್ತದೆ ಅಂತ ನಮ್ಮ ವಿಶ್ವಾಸ ಇದೆ.